हाय फ्रेंड्स, वेलकम टू माय चैनल। फ्रेंड्स, नाविवत्तु संडे होरगडे होगता इदीवी। एल्लिगे होगता इदीवी अंत हेळि नेक्स्ट नानु निमगे हेळ्तीनि। इवाग नावु बस्सल्लि होगता इदीवि। ನಾನು ರೂಮಲ್ಲಿ ನನಗೆ ಮನೆಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ನಾವು ಹೊರಡೋದು ಸ್ವಲ್ಪ ಗಡಿಬಿಡಿಯಲ್ಲಿ ಹೊರಟ್ವಿ, ಹಾಗಾಗಿ ಅದಕ್ಕೆ ನಾನು ಬಸ್ಸಲ್ಲಿ ಹೋಗಬೇಕಾದ್ರೆ ವಿಡಿಯೋನ ಮಾಡಿಕೊಂಡೆ. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮಾರ್ನಿಂಗು 8:30 ಹೊರಟಿದ್ದೀವಿ ನಾವು. 8:30 ಹೊರಟ್ಬಿಟ್ಟಿದ್ವಿ ನಾವು. ಹಾಗಾಗಿ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವತ್ತೂ ಸಂಡೇ ಹೋಗೋಕ್ಕಾಗಲ್ಲ, ಹೆಚ್ಚಾಗಿ ಹಸ್ಬೆಂಡ್ಗೆ ಕೆಲಸ ಇರುತ್ತೆ. ಈ ಸಂಡೇ ರಜಾ ಇತ್ತು, ಸೊ ಹಾಗಾಗಿ ಹೊರಗಡೆ ಹೋಗೋಣ ಅಂತೇಳಿ ಇವಾಗ ನಾವು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ನಾವು ರೀಚ್ ಆದ್ವಿ ನೋಡಿ. ಎಲ್ಲಿಗೆ ನಾವು ಬಂದಿದ್ದೀವಿ ಅಂತ ಅಂದರೆ ರಾಯಲ್ ಮೀನಾಕ್ಷಿ ಮಾಲಿಗೆ ಬಂದಿದ್ದೀವಿ. ಇದು ಗೊಟ್ಟಿಗೆರೆಯಿಂದ ನೆಕ್ಸ್ಟ್ ಸ್ಟಾಪು ರಾಯಲ್ ಮೀನಾಕ್ಷಿ. ಮಾಲ್ಗಳು ಎಲ್ಲಿ ಬೇಕಾದರೂ ಇರುತ್ತೆ, ಸೊ ಹಾಗಾಗಿ ರಾಯಲ್ ಮೀನಾಕ್ಷಿ ಮಾಲ್ಗೆ ನಾವು ಇವತ್ತು ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಅಂದರೆ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಇವಾಗ ನೋಡಿ, ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೆ, ಬಸ್ಸೆಲ್ಲ ಬರ್ತಾ ಇತ್ತು, ಹೊರಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ ಆಚೆ ಸೈಡು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೇವೆ. ಇವಾಗ ಒಳಗಡೆ ನಾವು ಹೋಗ್ತಾ ಇದ್ದೀವಿ, ಅಂದರೆ ರಾಯಲ್ ಮೀನಾಕ್ಷಿ ಮಾಲ್ ಹತ್ತಿರ ಹೋಗ್ತಾ ಇದ್ದೀವಿ. ನಾವು ಹೋಗಬೇಕಂದ್ರೆ ಟೈಮ್ ಬಂದು 9:30 ಆಗಿತ್ತು, 9:25 ಆಗಿತ್ತು, 9:25 ಆಗಿತ್ತು. ನಾವು ಹೋಗಬೇಕಂದ್ರೆ ಒಂದು ಹಾಫ್ ಆ್ಯನ್ ಅವರ್ ಅಷ್ಟೇ, ನಮಗೆ ಹಾಫ್ ಆ್ಯನ್ ಅವರಲ್ಲಿ ನಾವು ರೀಚ್ ಆಗಿದ್ದೀವಿ. 9:35 ಓಪನ್ ಆಗೋದು ಅಂತ ಹೇಳಿದರು, ಹಾಗಾಗಿ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಫಿಲಮಿಗೆ ಅಂತಲೇ ಬಂದಿರ್ತಾರೆ, ಫಿಲ್ಮು ನೋಡಲಿಕ್ಕಂತಲೇ. ಸೊ ನಾವು ಕೂಡ ಫಿಲ್ಮಿಗೆ ಅಂತಲೇ ಬಂದಿದ್ದು, ಮದಗಜ ಫಿಲ್ಮ್ ನೋಡೋದಕ್ಕೆ ಅಂತಲೇ ಬಂದಿದ್ದು ಮಾಲ್ಗೆ. 9:35 ಓಪನ್ ಅಂತ ಹೇಳಿದರು, ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡಿದ್ವಿ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಇವಾಗ ನೋಡಿ ಬಿಡ್ತಾ ಇದ್ದಾರೆ ಒಳಗಡೆ, 9:35 ಟೈಮ್ ಆಗಿದೆ. ಇವಾಗ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ನಾವು ಕೂಡ ಒಳಗಡೆ. ಇವಾಗ ಗೇಟ್ ಬಿಟ್ರಲ್ವಾ, ಇವಾಗ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ನಡ್ಕೊಂಡು ಮಾಲ್ಗೆ. ಆಮೇಲೆ ಇನ್ನೊಂದು ಏನಂತೇಳಿದರೆ, ಮಾಸ್ಕ್ ಅಂತೂ ಕಡ್ಡಾಯ, ಮಾಸ್ಕ್ ಹಾಕಲೇಬೇಕು, ಹಾಕಿಲ್ಲಾಂದರೆ ಒಳಗೆ ಬಿಡಲ್ಲ, ಮಾಸ್ಕ್ ಹಾಕಲೇಬೇಕು. ಹಾಗೇ ವ್ಯಾಕ್ಸಿನೇಷನು ಕಡ್ಡಾಯ, ಅಂದರೆ 2 ಡೋಸ್ ಆಗಿದ್ದರೆ ಮಾತ್ರ ಒಳಗೆ ಬಿಡ್ತಾರೆ. 1 ಡೋಸ್ ಎಲ್ಲ ಹಾಕಿದರೆ, 1 ಡೋಸ್ ಕಂಪ್ಲೀಟ್ ಆಗಿದ್ರೆ ಎಲ್ಲ ಬಿಡಲ್ಲ, 2 ಡೋಸ್ ಕಂಪ್ಲೀಟ್ ಆಗಬೇಕು. ಆಮೇಲೆ ಅವರಿಗೆ ಸರ್ಟಿಫಿಕೇಟ್ ಕೂಡ ತೋರಿಸ್ಬೇಕು ನಾವು, ನಮ್ಮ ಹತ್ರ ಸರ್ಟಿಫಿಕೇಟ್ ಕೂಡ ಇರಬೇಕು 2 ಡೋಸ್ ಕಂಪ್ಲೀಟ್ ಆಗಿದೆ ಅಂತೇಳಿ. ಮಾಸ್ಕ್ನು ಕಡ್ಡಾಯ, ಮಾಸ್ಕ್ ನಾವು ಹಾಕಲೇಬೇಕು, ಹಾಗೇ ವ್ಯಾಕ್ಸಿನೇಷನು ಕಡ್ಡಾಯ ನೋಡಿ. ಹಾಗಾಗಿ ಎಲ್ಲರೂ ಕೂಡ ವ್ಯಾಕ್ಸಿನ್ ಹಾಕ್ಕೊಳ್ಳಿ. ನಾವು ಕೂಡ ವ್ಯಾಕ್ಸಿನನ್ನು ಹಾಕ್ಕೊಂಡಿದ್ದೀವಿ, ಸೆಕೆಂಡ್ ಡೋಸು ಶನಿವಾರ ಅನಿಸುತ್ತೆ ನಾವು ಹಾಕ್ಕೊಂಡಿದ್ದು. ನೆಕ್ಸ್ಟ್ ಸಂಡೇನೆ ನಾವು ಮಾಲಿಗೆ ಹೋಗಿದ್ದು, ಅದಕ್ಕೋಸ್ಕರನೇ ಶನಿವಾರನೇ ವ್ಯಾಕ್ಸಿನ್ ಹಾಕ್ಕೊಂಡ್ವಿ 2ನೇ ಡೋಸು. ಇದು ನೋಡಿ ಎಂಟ್ರೆನ್ಸ್, ಇಲ್ಲಿ ನಮಗೆ ಕೇಳ್ತಾರೆ ನಿಮ್ಮದು 2 ವ್ಯಾಕ್ಸಿನ್ ಆಗಿದೆಯಾ ಅಂತ ಕೇಳ್ತಾರೆ, 2 ಡೋಸ್ ಕೂಡ ಕಂಪ್ಲೀಟ್ ಆಗಿದೆಯಾ ಅಂತ. ಆಮೇಲೆ ಮಾಸ್ಕ್ ಹಾಕ್ಕೊಳ್ಳೋಕ್ಕೆ ಹೇಳ್ತಾರೆ. ಆಮೇಲೆ ಚೆಕ್ಕಿಂಗ್ ಎಲ್ಲ ಮಾಡಿಬಿಟ್ಟೆ ನಮ್ಮನ್ನು ಒಳಗಡೆ ಬಿಡ್ತಾರೆ. ನೆಕ್ಸ್ಟ್ ನಾವು ನೋಡಿ ಹೋಗ್ತಾ ಇದ್ದೀವಿ ಮೇಲ್ಗಡೆ. ಫಿಲ್ಮು 3rd ಅಲ್ಲ 4th ಫ್ಲೋರ್ ಅನಿಸುತ್ತೆ, 4th ಫ್ಲೋರ 5th ಫ್ಲೋರ್ ಎಂಡಲ್ಲಿತ್ತು. ಹಾಗಾಗಿ ಇಲ್ಲಿ ನೋಡಿ ನಾನು ಮೇಲ್ಗಡೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆಯಿಂದ. ವ್ಯೂ ಹೆಂಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ, ತುಂಬ ಇಷ್ಟ ಆಯಿತು ನನಗೂ. ನೆಕ್ಸ್ಟ್ ನಮ್ಮದು ಆಲ್ರೆಡಿ ಆನ್ಲೈನಲ್ಲೇ ಬುಕ್ಕಿಂಗ್ ಆಗಿದೆ ಅಲ್ವಾ, ಆಲ್ಮೋಸ್ಟ್ ಎಲ್ಲರೂ ಕೂಡ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ತಾರೆ, ಕೆಲವರು ಮಾತ್ರ ಅಲ್ಲೇ ಬುಕ್ಕಿಂಗ್ ಮಾಡ್ತಾರೆ. ನಮ್ಮದು ಆನ್ಲೈನಲ್ಲೇ ಆಗಿತ್ತಲ್ವ ಬುಕ್ಕಿಂಗ್, ಹಾಗಾಗಿ ಅಲ್ಲಿ ಮೊಬೈಲಲ್ಲಿ ನೋಡಿಬಿಟ್ಟು ನಮ್ಮನ್ನು ಮತ್ತೆ ಒಳಗಡೆ ಕಳಿಸ್ತಾರೆ ನಮ್ಮನ್ನು. ನೆಕ್ಸ್ಟ್ ನೋಡಿ ಬಂದ್ವಿ ನೋಡಿ ಫಿಲ್ಮ್ಗೆ ಹತ್ತಿರ. ನಾವು ಟೈಮ್ ಬಂದು 9:30 ಆಗಿತ್ತು ಒಳಗಡೆ ಬರಬೇಕಾದ್ರೆ, ಆದರೆ ಫಿಲ್ಮ್ ಇದ್ದಿದ್ದು 10:10 ಅಂದರೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ರು ಅನಿಸುತ್ತೆ. ಹಾಗಾಗಿ 10:10 10 ಗಂಟೆಗೆ ಅಂತ ಇತ್ತು, 10 ಮಿನಿಟ್ಸ್ ಲೇಟ್ ಆಯಿತು ಅಷ್ಟೇ, 10:10 ಫಿಲ್ಮು ಸ್ಟಾರ್ಟ್ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಅಲ್ಲೇ ಸ್ವಲ್ಪ ಮೇಲ್ಗಡೆನೆ ತಿರುಗಾಡೋಕ್ಕೆ ಹೋದ್ವಿ, ಯಾವುದೆಲ್ಲ ಫಿಲ್ಮ್ಗಳಿದೆ ಬೇರೆ ಬೇರೆ ಭಾಷೆಗಳಲ್ಲಿ ಅಂತೇಳಿ. 7 ಅನಿಸುತ್ತೆ ನಮ್ಮದು, 6 ಇದ್ದಿದ್ದು ಕನ್ನಡ ಫಿಲ್ಮು 6ಸು. ಆಮೇಲೆ ಇನ್ನೊಂದು ಯಾವುದೋ 7 ಇತ್ತು ಆಚೆ ಸೈಡ್ ನೋಡಿ, ಇದು ಮದಗಜ ಫಿಲ್ಮು, ಎಲ್ಲರೂ ಕೂಡ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ನೆಕ್ಸ್ಟ್ ಇಲ್ಲಿ ನೋಡಿ ಎಲ್ಲರೂ ತೆಗಿತಾ ಇದ್ರು, ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಆಮೇಲೆ ಇಲ್ಲಿ ಡಿಸ್ಪ್ಲೇಲಿ ಬರ್ತಾ ಇತ್ತು 10:10 ಶೋ ಸ್ಟಾರ್ಟ್ ಅಂತೇಳ್ಬಿಟ್ಟು.
ಹೇಳ್ತಾ ಇದ್ರು ಮಕ್ಕಳನ್ನ ಬಿಡಲ್ಲ ಒಳಗೆ ಅಂತ. ಆದರೆ ಮಕ್ಕಳು ತುಂಬ ಏನಿರಲಿಲ್ಲ, ಕೆಲವು ಮಕ್ಕಳೆಲ್ಲ ಇದ್ದರು ಅಷ್ಟೇ. ಇದು ಮಾರ್ನಿಂಗ್ ಅಲ್ವಾ, ಹಾಗಾಗಿ ಜನ ಯಾರು ಇರಲಿಲ್ಲ ಅಷ್ಟು ಬೇಗ. ಆಮೇಲೆ ಮದಗಜ ಫಿಲ್ಮ್ ಇದೆಯಲ್ವಾ, ತುಂಬಾ ಇಷ್ಟ ಆಯಿತು ನಮಗೆ, ತುಂಬಾ ಚೆನ್ನಾಗಿದೆ ನೋಡಿ. ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಅಂದರೆ ಫಿಲ್ಮ್ ಒಳಗಡೆ, ಆದರೆ ಸುಮ್ಮನೆ ನಾನು ಇವಾಗ ಫಿಲ್ಮ್ ಒಳಗಡೆ ಕೂತಿದ್ದೀವಿ ನೋಡಿ, ಇನ್ನೂ ಡಿಸ್ಪ್ಲೇ ಹಾಕಬೇಕಷ್ಟೇ, ಸ್ಟಾರ್ಟ್ ಆಗಬೇಕಷ್ಟೇ, ಅದಷ್ಟು ಮಾತ್ರ ನಾನು ವಿಡಿಯೋನ ಮಾಡಿದ್ದು. ಮದಗಜ ಫಿಲ್ಮು ನಾವು ವಿಡಿಯೋ ಮಾಡೋ ಹಾಗಿಲ್ವಲ್ಲ, ಅಂದರೆ ಯೂಟ್ಯೂಬಲ್ಲೆಲ್ಲ ಹಾಕೋ ಹಾಗಿಲ್ಲ, ಟಿ ವಿಲಿ ಬರಬೇಕದು ಫಿಲ್ಮು, ಆಮೇಲೇ ಹಾಕಬೇಕು. ಹಾಗಾಗಿ ನೆಕ್ಸ್ಟ್ ಇವಾಗ ಫಿಲ್ಮ್ ಎಲ್ಲ ನೋಡಿ ಆಯಿತು. ಫಿಲಮ್ಮು 12:30 ಮುಗೀತು ಫಿಲ್ಮು. ನೆಕ್ಸ್ಟ್ ಇವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ ನಾವು. ಏನು ತಗೊಂಡಿಲ್ಲ ಮಾಲ್ಗಳಲ್ಲಿ, ಏನು ಕೂಡ ತಗೊಂಡಿಲ್ಲ ನಾವು, ಯಾಕಂದರೆ ಎಲ್ಲ ಕಾಸ್ಟ್ಲಿ ರೇಟ್ ಇರುತ್ತೆ, ತುಂಬ ಅಂದರೆ ತುಂಬ ಕಾಸ್ಟ್ಲಿ ರೇಟ್ ಇರುತ್ತೆ, ಯಾವುದಕ್ಕೂ ಇರ್ಬೋದು ಎಲ್ಲದಕ್ಕೂ ಕೂಡ ಕಾಸ್ಟ್ಲಿ ರೇಟು. ಹಾಗಾಗಿ ಆಮೇಲೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಅಂತ. ನಾನು ಎಲ್ಲ ಸ್ವಲ್ಪ 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 ವಿಡಿಯೋ ಮಾಡ್ತಾ ಬರ್ತಾ ಇದ್ದೆ. ಆಮೇಲೆ ಯಾರ ಹೇಳಿದರು ವಿಡಿಯೋ ಮಾಡೋ ಹಾಗಿಲ್ಲ, ಫೋಟೋಸ್ ಬೇಕಿದ್ದರೆ ನೀವು ತೆಗಿಬೋದು ಅಂತ ಹೇಳಿದರು. ನನಗೆ ಗೊತ್ತಿರಲಿಲ್ಲ, ನಾನು ಅಲ್ಲಲ್ಲಲ್ಲಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ, ನಾನು ಕೇಳಿಲ್ಲ ವಿಡಿಯೋ ಮಾಡ್ಬೋದಂತನೂ ಕೇಳಿರಲಿಲ್ಲ. ಹಾಗಾಗಿ ನಾನು ಅಲ್ಲಲ್ಲಿ ವಿಡಿಯೋ ಮಾಡಿಕೊಂಡೆ. ಆಮೇಲೆ ಅವ್ರು ಹೇಳಿದ ಮೇಲೆ ಮತ್ತೆ ನಾನು ವಿಡಿಯೋ ಮಾಡಿಲ್ಲ ಒಳಗಡೆ. ಮದಗಜ ಫಿಲ್ಮ್ ಅಂತೂ ತುಂಬ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಫೈಟಿಂಗ್ ಇರ್ಬೋದು, ಆಮೇಲೆ ಸ್ವಲ್ಪ ಅಮ್ಮ ಸೆಂಟಿಮೆಂಟ್ ಅಂದರೆ ತಾಯಿ ಸೆಂಟಿಮೆಂಟ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಹಾಡು ತುಂಬ ಚೆನ್ನಾಗಿದೆ, ಆಮೇಲೆ ಫೈಟಿಂಗ್ ಇದೆಯಲ್ವಾ ಅದು ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಈ ಥರ ಟಿ ವಿಯಲ್ಲಿ ನೋಡೋದಕ್ಕಿಂತ ಈ ಥರ ನಾವು ಥಿಯೇಟ್ರಿಗೆ ಹೋಗಿ ನೋಡ್ತೀವಲ್ವಾ ಅದೊಂಥರ ಖುಷಿ. ಆಮೇಲೆ ಆ ಸೌಂಡ್ ಇಫೆಕ್ಟ್ ಇದೆಯಲ್ವಾ, ಆ ಸೌಂಡ್ ಇಫೆಕ್ಟ್ ಕೇಳೋದೇ ನಮಗೊಂಥರ ಖುಷಿ ಆಗುತ್ತೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಮದಗಜ ಫಿಲ್ಮು ತುಂಬಾ ಚೆನ್ನಾಗಿದೆ. ಮದಗಜ ಫಿಲ್ಮು ನನಗಂತೂ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ನನಗೂ ಅಳು ಬಂತು, ಅಂದರೆ ಕೆಲವೊಂದು ತಾಯಿ ಸೆಂಟಿಮೆಂಟ್ ಎಲ್ಲ ಇದೆ, ತುಂಬ ಅಳು ಬರುತ್ತೆ ಒಂದೊಂದು ಸಲ. ಅಂದರೆ ಕರೆಕ್ಟಾಗಿ ನಾವು ಅದನ್ನು ಅಬ್ಸರ್ವ್ ಮಾಡಿ ಫಿಲ್ಮು ನೋಡಿದರೆ ಎಲ್ರಿಗೂ ಕೂಡ ಅಳು ಬರುತ್ತೆ. ನನಗಂತೂ ಅಳು ಯಾವುದೇ ಫಿಲ್ಮ್ ನೋಡಿದರೂ ನನಗಂತೂ ಅಳು ಬಂದೇ ಬರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಫಿಲ್ಮು, ಫೈಟಿಂಗ್ ಅಂತೂ ಸೂಪರ್ ಆಗಿದೆ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಥಿಯೇಟ್ರಿಗೆ ಹೋಗಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಸ್ವಲ್ಪ ನಾನು ವಿಡಿಯೋನ ಮಾಡ್ಕೊಂಡಿದ್ದು, ಫುಲ್ಲಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಹಾಗಾಗಿ
ಇವಾಗ ನಾವು ಮಾಲಿಂದ ಹೊರಗಡೆ ಬರ್ತಾ ಇದ್ದೀವಿ, ಏನು ತಗೊಂಡಿಲ್ಲ, ಜಸ್ಟ್ ಒಂದು ತಿರುಗಿದಷ್ಟೇ. ನಾವು ಫ್ಲೋರ್ಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದಷ್ಟೇ, ಏನು ತಗೊಂಡಿಲ್ಲ. ಮಾಲಲ್ಲಿ ತುಂಬ ಕಾಸ್ಟ್ಲಿ ರೇಟ್ ಇರುತ್ತೆ, ಹಾಗಾಗಿ ಇವಾಗ ಮಾಲಿಂದ ಹೊರಗಡೆ ಬಂದು ಫೋಟೋಸ್ ಎಲ್ಲ ತಕ್ಕೊಂಡ್ವಿ, ಅದನ್ನು ನಾನು ಎಂಡಲ್ಲಿ ಹಾಕಿದ್ದೀನಿ. ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ಆಕಾಶ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ನಾನು ವೀಡಿಯೋನ ಮಾಡಿಕೊಂಡೆ ನೋಡಿ, ಹೊರಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಮಾಲ್ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ನಾನು ಎಂಡಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದೀನಿ, ಫೋಟೋಸ್ ಎಲ್ಲ ತೆಗೆದುಕೊಂಡಿದ್ದಿದ್ದು ಇಲ್ಲಿ ನೋಡಿ, ರಾಯಲ್ ಮೀನಾಕ್ಷಿ ಅಂತೇಳಿ KFC, ತುಂಬಾ ಚೆನ್ನಾಗಿದೆ. ಮಾಲ್ ಕೂಡ ತುಂಬ ಚೆನ್ನಾಗಿದೆ, ಮತ್ತು ನಮಗೆ ತುಂಬ ಹತ್ತಿರ ಇರೋದು. ಫಾಸ್ಟ್ ಬಸ್ಸಲ್ಲಿ ಹೋದರೆ ಒಂದು ಹಾಫ್ ಆನ್ ಅವರ್ ಸಾಕು, ಮುಕ್ಕಾಲು ಗಂಟೆ ಸಾಕು, ಎಲ್ಲಾದರೂ ಟ್ರಾಫಿಕ್ ಇದ್ದರೆ 1 ಗಂಟೆ ಬೇಕಾಗುತ್ತೆ ಅಷ್ಟೇ, ಇಲ್ಲಾಂದರೆ ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆಯಲ್ಲಿ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸ್ವಲ್ಪ ಹೊರಗಡೆ ಎಲ್ಲ, ಹೊರಗಡೆ ವೀಡಿಯೋ ಮಾಡೋದಕ್ಕೆ ಏನು ಇದಾಗಲ್ಲ, ಹೊರಗಡೆ ಏನು ಬೇಕಿದ್ರೂ ವೀಡಿಯೋ ಮಾಡ್ಬೋದಷ್ಟೇ. ಹಾಗಾಗಿ ನೆಕ್ಸ್ಟ್ ನಾನು ಎಂಡಲ್ಲಿ ಫೋಟೋಸ್ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೇ ಕಾಮೆಂಟ್ ಮಾಡಿ ಯಾವ ರೀತಿ ಫೋಟೋಸ್ ಬಂದಿದೆ, ಯಾವ ರೀತಿ ವ್ಯೂ ಇದೆ, ಆಮೇಲೆ ನಾನು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಂಡ್ ತನಕ ಫೋಟೋಸನ್ನು ನೋಡಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.